ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ ನಾವು 6ನೇ ತರಗತಿ ವಿಷಯ ಗಣಿತ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ 3.7 ಇದು 15ನೇ ವಿಡಿಯೋ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಈಗಾಗಲೇ 14 ವಿಡಿಯೋಗಳಲ್ಲಿ ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯದ ಬಗ್ಗೆ ನಾವು ಅಭ್ಯಾಸಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಬಂದಿದ್ದೀವಿ. ಈ ಒಂದು ತರಗತಿಯಲ್ಲಿ 6ನೇ ಪ್ರಾಬ್ಲಮ್ ಅನ್ನು ಏನು ಮಾಡೋಣ, ಬಿಡಿಸೋಣ. 5ನೇ ಪ್ರಾಬ್ಲಮ್ ತನ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ನೋಡಿ 6ನೇ ಪ್ರಾಬ್ಲಮ್ ಏನಿದೆ ಅಂತ. ಮೂರು ಪ್ರತ್ಯೇಕ ಕವಲು ದಾರಿಗಳಲ್ಲಿರುವ ದಾರಿ ದೀಪಗಳು ಕ್ರಮವಾಗಿ 48 ಸೆಕೆಂಡ್ಗಳು, 72 ಸೆಕೆಂಡ್ಗಳು ಮತ್ತು 108 ಸೆಕೆಂಡ್ಗಳಲ್ಲಿ ಬದಲಾಗುತ್ತಿರುತ್ತವೆ. ಅವುಗಳೆಲ್ಲವೂ ಬೆಳಗ್ಗೆ 7ರ ಸಮಯದಲ್ಲಿ ಏಕಕಾಲಕ್ಕೆ ಬದಲಾಗಿದ್ದರೆ ಮುಂದೆ ಯಾವ ಸಮಯದಲ್ಲಿ ಮತ್ತೆ ಏಕಕಾಲದಲ್ಲಿ ಬದಲಾಗುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ 48, 72 ಮತ್ತು 108ರ ಲಸಾ ಅವನ್ನು ಏನು ಮಾಡಬೇಕು, ಕಂಡಿಡ್ಕೋಬೇಕು. ಲಸಾ ಕಂಡಿಡ್ಕೊಂಡ ಬಳಿಕ ಅವು ಮತ್ತೆ ಯಾವಾಗ, ಈಗ 7 ಅನ್ನುವಂಥದ್ದು ಸಮಯ ಕೊಟ್ಟಿದ್ದಾರೆ ಅವರು ಗಂಟೆ. ನೆಕ್ಸ್ಟ್ ಏನಿವು, ಸೆಕೆಂಡ್ಗಳಲ್ಲಿದೆ. ಹೌದಲ್ಲ, ಸೆಕೆಂಡ್ಗಳಲ್ಲಿರೋದರಿಂದ ಇವುಗಳನ್ನು ಏನು ಮಾಡಬೇಕು, ನಿಮಿಷ ಮತ್ತು ಸೆಕೆಂಡ್ಗಳಲ್ಲಿ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ. ಅವ್ರು ಕೊಟ್ಟಿರ್ತಕ್ಕಂಥ ಸೆಕೆಂಡ್ಗಳನ್ನು ನಾವು ಬರೆದುಕೊಳ್ಳೋಣ. 48 ಸೆಕೆಂಡು, ನೆಕ್ಸ್ಟು 72 ಸೆಕೆಂಡು, ನೆಕ್ಸ್ಟ್ ಎಷ್ಟಿದೆ, 108 ಸೆಕೆಂಡ್. ಓಕೆ, ಇವುಗಳ ಲಸಾವನ್ನು ಏನು ಮಾಡೋಣ, ಕಂಡುಹಿಡಿಯೋಣ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದರಿಂದ 2ರಲ್ಲೇ ಫಸ್ಟಿಗೆ ಹಚ್ಚೋಣ. 2 2 4, 2 4 8, 2 3 6, 2 6 12, 2 5 10, 2 4 8. ಹೌದಾ? ನೆಕ್ಸ್ಟು 2 2 1, 2 4, 2 1 2 16, 2 2 4, 1 ಉಳಿತದೆ, 2 7 14. ನೆಕ್ಸ್ಟು 2 2 6, 12, 2 9 18, 27 ಹೋಗೋದಿಲ್ಲ, ಹಾಗೆ ಇಡಿ ಅದು. ನೋಡಿ ನೆಕ್ಸ್ಟು ಮತ್ತೆ 2. ಹೌದಾ? ಅಂದರೆ ಇಲ್ಲಿ ಇದು ಹೋಗ್ತದಲ್ಲ, ಅದಕ್ಕೆ 2 3 6, 9 ಮತ್ತು 27 ಹಾಗೆ ಬರೆದುಕೊಳ್ಳೋಣ. ಇನ್ನು ನೆಕ್ಸ್ಟು 3 ತೆಗೆದುಕೊಳ್ಳೋಣ. 3 1 3, 3 3 9, 3 9 27. ಹೌದಾ? ನೋಡಿ ನೆಕ್ಸ್ಟ್ ಮತ್ತೆ 3, 3 1 3, 3 3 9, ನೆಕ್ಸ್ಟ್ 3 1 1, 3 1 3. ನೋಡಿ ಇಲ್ಲ, ಈಗ 1 ಬಂದುಬಿಡ್ತು. ಈಗ ಲಸಾವನ್ನು ಏನು ಮಾಡೋಣ, ಕಂಡುಹಿಡಿಯೋಣ. 48, 72 ಮತ್ತು 108ರ ಲಸಾ ಎಷ್ಟಾಗುತ್ತೆ ನೋಡಿ, ಮಾಡಿ ನೀವು ನೋಡೋಣ. ಇವುಗಳನ್ನೆಲ್ಲವನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2 ಎಷ್ಟು ಟೈಮ್ ಇದೆ ನೋಡಿ, 1 2 3 4 ಟೈಮ್ ಇದೆ. 1 2 3 4. ಹೌದಾ? 3 ಎಷ್ಟು ಟೈಮ್ ಇದೆ, 3 ಟೈಮ್ ಇದೆ. ಈಗ ನೀವೇನು ಮಾಡಬೇಕು, ಇವುಗಳನ್ನೆಲ್ಲ ಗುಣಾಕಾರ ಮಾಡಬೇಕು. ಹೌದಾ? ಇವುಗಳ ಒಂದು ಲಸಾ ಎಷ್ಟಾಗುತ್ತೆ ನೋಡಿ, 2 2 4, 4 2 8, 8 2 16, ಈ ರೀತಿಯಾಗಿ ಗುಣಿಸ್ಬೇಕು. ನೆಕ್ಸ್ಟ್ 3 3 9, 9 3 27. ಹೌದಾ? 2 2 4, 4 2 8, 8 2 16, 3 3 9, 9 3 27. ಇವುಗಳನ್ನ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, ಅಂದರೆ 432 ಬರುತ್ತೆ. ಇದು ಲಸ ಆಯಿತು. ಈಗ ಏನು ಮಾಡಬೇಕು ಅಂತಂದರೆ, ಇದು ಲಸ ಅಂತಂದರೆ 432 ಒಂದು ಲೀಸ್ಟ್ ಆಗಿರ್ತಕ್ಕಂಥ ಒಂದು ಸಂಖ್ಯೆ, ಕಾಮನ್ ಆಗಿರ್ತಕ್ಕಂಥದ್ದು. ಈಗ ನಾವು ಸೆಕೆಂಡ್ಗಳಲ್ಲಿ ಪರಿವರ್ತನೆ, ಅಂದರೆ 432 ಸೆಕೆಂಡ್ ಆಯ್ತಿದು ಟೋಟಲ್ ಆಗಿರ್ತಕ್ಕಂಥದ್ದು 432 ಸೆಕೆಂಡು ಆಯಿತು. ಅದಕ್ಕೆ ಈಗೇನು ಮಾಡಬೇಕು ಅಂತಂದರೆ, ನಿಮಿಷ, ಈ 432ನ ನಿಮಿಷ ಇದರಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ನಿಮಗೆ ಗೊತ್ತಿದೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂತ. ಹೌದಾ? ಹಾಗಾದರೆ ಈಗ 432ನ ಏನು ಮಾಡೋಣ, ಸೆಕೆಂಡ್ಗಳಲ್ಲಿ ಇದನ್ನು ಭಾಗಿಸ್ಬಿಟ್ರೆ, 60ರಲ್ಲ ಭಾಗಿಸ್ಬಿಟ್ರೆ ನಮ್ಗೆ ಗೊತ್ತಾಗ್ತದೆ. ನೋಡಿ 60ನ್ನ ಮಗ್ಗಿ ಬರಲ್ಲ ಅಂತ ಏನು ವಿಚಾರ ಮಾಡಬೇಡಿ. 6ನ್ನ ಮಗ್ಗಿ ಓದಿ ಮುಂದೊಂದು 0 ಇಟ್ಟರೆ ಅದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. 42 ಇದೆ, 43 ಇದೆ, ಅದಕ್ಕೆ ನಿಯರ್ ಆಗಿರ್ತಕ್ಕಂಥದ್ದು 6 7 42 ಅಲ್ಲ, ಇದೊಂದು 0 ಅಂದರೆ 67 420 ಅಂತ. ಈಸಿ ವೇ ಇದು. ಕಳೀರಿ ಈಗ 2 3 2 ಹೋದರೆ 1 ಉಳಿಯುತ್ತೆ. ಓಕೆ 0. ಹಾಂ ನೋಡಿ, ಈಗ ಇದು ನಿಮಿಷ, ಇದು ಏನಾಗುತ್ತೆ ಸೆಕೆಂಡ್, ಶೇಷ ಉಳಿದಿದ್ದಲ್ಲ ಸೆಕೆಂಡ್. ಅದು ಈಗಾಗಲೇ ಅವರು ಗಂಟೆಯನ್ನು ಏನು ಮಾಡಿದ್ದಾರೆ, ಹೇಳಿದ್ದಾರೆ 7 ಗಂಟೆ
ಹೌದಾ, ಬೆಳಿಗ್ಗೆ 7ರ ಸಮಯದಲ್ಲಿ ಅಂತ ಅಂದಿದಾರಲ್ಲ, ಅದಕ್ಕೋಸ್ಕರ ಈಗ ಆ ಗಂಟೆ ಏನಿರುತ್ತೆ, 7:07. ಈ ಟೈಮಕ್ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ, ಆ ಒಂದು ಏನಿದೆ ಅಲ್ಲ ಲೈಟ್ ಟ್ರಾಫಿಕ್ ದೀಪಗಳು ಬದಲಾಗ್ತವೆ. ಇದು ಆನ್ಸರ್, ಅರ್ಥ ಆಯ್ತಲ್ಲ. ಲೆಸವನ್ನು ಕಂಡುಹಿಡಿದ್ಬಿಟ್ಟು ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ ಒನ್ ಏನಿದೆ ಅಂದ್ರೆ 7ನೇ ಪ್ರಾಬ್ಲಮ್ ನೋಡಿ ನೋಡಿ. ಮೂರು ಟ್ಯಾಂಕರ್ಗಳು ಕ್ರಮವಾಗಿ 403 ಲೀಟರ್, 434 ಲೀಟರ್, 465 ಲೀಟರ್ ಡೀಸೆಲ್ ತುಂಬಿಕೊಂಡಿವೆ. ಹೌದಾ, ಪ್ರತ್ಯೇಕ ಟ್ಯಾಂಕರ್ಗಳಲ್ಲಿ ಇಷ್ಟಿಷ್ಟು ಲೀಟರ್ ಏನಿದೆ ಡೀಸೆಲ್ ಇದೆ. ಅವುಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಬಲ್ಲ ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ, ಈಗ ನೋಡಿ 403 ಲೀಟರ್ ಡೀಸೆಲ್ ಇದೆ, ಒಂದ್ರಲ್ಲಿ 434, ಒಂದ್ರಲ್ಲಿ 465. ಹೌದಾ, ಬೇರೆ ಬೇರೆ ಆಗಿದೆ. ಇವುಗಳನ್ನು ಹೈಯೆಸ್ಟ್ ಅಳಿತಕ್ಕಂಥ ಒಂದು ಪಾತ್ರೆ ಎಷ್ಟಿರಬೇಕು, ಅದರದ್ದು ಒಂದು ಪಾತ್ರೆ ಎಷ್ಟಿರಬೇಕು ಅನ್ನುವಂಥದ್ದು ಕಂಡುಹಿಡಬೇಕು ನಮಗೆ. ಹೈಯೆಸ್ಟ್ ಗರಿಷ್ಠ ಅಂದರೆ ನಾವಿಲ್ಲಿ ಏನು ಮಾಡಬೇಕು, ಮಸ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಮಹತ್ತಮ ಸಾಮಾನ್ಯ ಅಪವರ್ತನ ಅನ್ನುವಂಥದ್ದು, ಕನಿಷ್ಠ ಅಂದ ತಕ್ಷಣ ಲಸ, ಅವೆರಡು ಪಾಯಿಂಟನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೋಬೇಕು. ಇವುಗಳ ಮಸವನ್ನು ತೆಗೆದ್ಬಿಟ್ರೆ ಅಲ್ಲಿ ಬಂದಿರತಕ್ಕಂಥ ಆನ್ಸರ್ ಏನಾಗಿರುತ್ತೆ ಅಂದರೆ, ಇವೆಲ್ಲವುಗಳನ್ನು ಅಳತೆ ಮಾಡಬೇಕಾಗಿರ್ತಕ್ಕಂಥ ಹೈಯೆಸ್ಟ್ ಪಾತ್ರೆ ಅದು ಸಂಖ್ಯೆ, ಅದು ಒಂದು ಲೀಟರ್ದು ಪಾತ್ರೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ 403 ಇಲ್ಲಿದೆ, 10 ಲೀಟರ್ದಲ್ಲೇ ಎಣಿಸ್ಬೇಕಾದ್ರೆ ಏನಾಗುತ್ತೆ, ಭಾಳ ಸರಿ ನಮ್ಗೆ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಏನು 10 ಲೀಟರ್ ಬೇಕೋ, 15 ಲೀಟರ್ ಬೇಕೋ, 20 ಬೇಕೋ, 30 ಬೇಕೋ, ಈ ರೀತಿಯಾಗಿ ಕಂಡುಹಿಡಿಬೇಕು ಎಷ್ಟು ಲೀಟರ್ ಪಾತ್ರೆ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡಿ ಬಿಡಿಸೋಣ. ಈಗ ಮಾಸ ಕಂಡುಹಿಡಿದ್ಬಿಡೋದಷ್ಟೇ, 403, 434 ಮತ್ತು 465. ಇಲ್ಲಿ ಒಂದು ಏನು ಗಮನಿಸಬೇಕು ಅಂತಂದರೆ, ಇಲ್ಲಿ ಮೇಲಿನ ಸಂಖ್ಯೆಯಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ದು ಎರಡರಲ್ಲೇ ಮಾಡ್ತಾ ಹೋದ್ವಿ. ಇಲ್ಲಿ 3, 4, 5 ಬೇರೆ ಬೇರೆ ಇದೆ. ಭಾಜ್ಯತೆ ನಿಯಮಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಅವುಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಮಾತ್ರ ಬೇಗ ನಮಗೆ ಲಸ ಮಸ ಕಂಡಿಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇದು ಎರಡರಲ್ಲಿನೂ ಹೋಗಲ್ಲ, 3 ಹೋಗಲ್ಲ, ಹೀಗೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 10, 20, 30 ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾಗ್ತದೆ, ಇದು 31ರಲ್ಲೇ ಏನಾಗುತ್ತೆ ಹೋಗುತ್ತೆ. ಹೌದಾ ನೋಡಿ, ನೀವು ಮಾಡಿ ನೋಡಿ, 31 ಎಷ್ಟಲೇ ಹೋಗುತ್ತೆ ಅಂತಂದರೆ 31 13ರಲ್ಲೇ ಗುಣಾಕಾರ ಮಾಡಿದರೆ 403 ಬರುತ್ತೆ. ಹೌದಾ, ನೆಕ್ಸ್ಟು ಇದು 14ರಲ್ಲೇ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಇದು 15, ಒಂದು ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಳ್ರಿ, 31 13 310 ಆಗಿರ್ತದೆ. ಹೌದಾ, ಯಾವ ರೀತಿಯಾಗಿ ಇದನ್ನು ಮಾಡಬೇಕು, ಈಗ ನೋಡ್ರಿ 40 10ಲೇ ತೆಗೆದುಕೊಂಡ್ರೆ ಅದು ಇದಾಗೋದಿಲ್ಲ. 31 30 10ಲೇ 300 ಆಯಿತು, ಹಾಗೆ 31ರಲ್ಲೇ ಮಾಡ್ತಾ ಹೋಗಬೇಕು ನಮಗೆ. 31 10 12 13 ಹಿಂಗೆ ಮಾಡ್ತಾ ಹೋದ್ರೆ ಸಿಕ್ಬಿಡ್ತು ಅಂತಂದರೆ ಆಮೇಲೆ ಅದನ್ನು 14 15ರಲ್ಲೇ ಮಾಡ್ತಾ ಹೋಗ್ಬೇಕು. ಈಗ ನೋಡ್ರಿ ಈಸಿವೆ, ಇದು 31 ಅನ್ನುವಂಥದ್ದು ಏನು ಅಂತಂದರೆ ಇವುಗಳ ಮಸಾನೂ ಕೂಡ ಹೌದು, ಅದು ಒಂದು ಅಳತೆ ಮಾಡಬಲ್ಲ ಗರಿಷ್ಠ ಪಾತ್ರೆಯ ಒಂದು ಪ್ರಮಾಣ, ಅದನ್ನೇ ಬರೀಬಹುದು ಇಲ್ಲಿ, ಅಳತೆಯ ಗರಿಷ್ಠ ಪಾತ್ರೆಯ ಪ್ರಮಾಣ. ಗರಿಷ್ಠ ಏನು ಕೇಳಿದ್ದಾರೆ ಅವರು, ಗರಿಷ್ಠ ಗಾತ್ರ, ಗರಿಷ್ಠ ಗಾತ್ರದ ಪಾತ್ರೆ, ಪಾತ್ರೆಯ ಅಳತೆ ಅಂತ ಬರುತ್ತೆ ಇಲ್ಲಿ. ಇಲ್ಲೇ ಬರೀರಿ, ಇದೇನು ಬೇಡ, ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆ ಎಷ್ಟು ಅಂತಂದರೆ 31 ಲೀಟರ್. ನೋಡಿ, 31 ಲೀಟರ್ ಪಾತ್ರೆಯನ್ನು ತೆಗೆದುಕೊಂಡ್ರೆ ಇವುಗಳನ್ನು ಬೇಗ ಬೇಗ ನಾವು ಮಾಡ್ಬೋದು. ಎಷ್ಟು 31 ಲೀಟರ್ ಪಾತ್ರೆ ಇತ್ತಂದರೆ ಇದನ್ನು 13 ಸರಿ ಅಳಗ್ಬಿಟ್ರೆ 403 ಲೀಟರ್ ಆಗುತ್ತೆ, ಇದನ್ನು 14 ಸರಿ ಮಾಡ್ಬೋದು, ಇದನ್ನು 15 ಸರಿ ಮಾಡ್ಬೋದು. ಅರ್ಥ ಆಯ್ತಲ್ಲ, ಈಸಿಯಾಗಿ 31 ಲೀಟರ್. ಇದಕ್ಕಿಂತ ಕಡಿಮೆ ತೆಗೆದುಕೊಂಡ್ರೆ ನಮಗಲ್ಲಿ ಕರೆಕ್ಟಾಗಿ ಆಗೋದಿಲ್ಲ, ಭಾಳ ಟೈಮ್ಸ್ ನಾವು ಅದನ್ನು ಏನು ಮಾಡಬೇಕಾಗುತ್ತೆ ಅಳೆಬೇಕಾಗುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 8. 6, 15 ಮತ್ತು 18ರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ 5 ಆಗಿರುವುದು? ನೋಡಿ, 6, 5, 18 6, 5 ಮತ್ತು 18 ಇದನ್ನ ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಿದಾಗ, ಕನಿಷ್ಠ ಬಂದಿದೆಯಲ್ಲ ಏನ್ ಮಾಡ್ಬೇಕು ಹೇಳಿ, ಈಗ ಕನಿಷ್ಠ ಬಂದ ತಕ್ಷಣ ನಾನು ಏನ್ ಹೇಳಿದ್ದೀನಿ, ಲಸ ಕಂಡಿಡಬೇಕಲ್ಲ. ಫಸ್ಟ್ ಲಸ ಕಂಡಿಡಿಯೋಣ, ನಾನು ಒಂದೊಂದೇ ಸ್ಟೆಪ್ ಮಾಡ್ತಾ ಹೋಗೋಣ, ಆಮೇಲೆ ನಿಮ್ಗೆ ಉಳಿದಿದ್ದು ಗೊತ್ತಾಗ್ತದೆ. ಇಲ್ಲಿ ಲೆಕ್ಕ ನೋಡ್ಬಿಟ್ಟು ನಂಗೆ ಬರಲ್ಲ ಅಂತ ಬಿಡೋ ಹೋಗಿಲ್ಲ, ಫಸ್ಟ್ ಕನಿಷ್ಠ ಅಂದ್ಕೂಳೆ ಕಂಡಿಡಿಬೇಕು. ಈಗ
ಎರಡರಲ್ಲೇ ಹಚ್ಚೋಣ. ಎರಡರಲ್ಲೇ ಫಸ್ಟ್ ಟ್ರೈ, ಎರಡರಲ್ಲೇ ಹಾಕೋಣ ಫಸ್ಟ್. ಎರಡು ಮೂರಲೇ ಆರು ಹದಿನೈದನ್ನು ಹಾಗೆ ಬರೆದ್ಕೊಳ್ಳಿ. ಎರಡೊಂಬತ್ತಲೆ ಹದಿನೆಂಟು. ಒಂದು ಪಾಯಿಂಟ್ ಗಮನದಲ್ಲಿರಿ, ಲಸ ಕಂಡಿಡಬೇಕಾದ್ರೆ ಮೂರು ಸಂಖ್ಯೆ ಒಂದೇ ಮಗ್ಗಿಯಲ್ಲಿ ಇರಲಿಲ್ಲ ಅಂದ್ರೂ ನಡೀತದ, ಹೌದಾ ನೋಡಿ. ಆದರೆ ಮಸ ಕಂಡಿಡಿಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಮೂರು ಇರಲಿ, ಎರಡು ಇರಲಿ, ಐದು ಇರಲಿ, ಯಾವುದೇ ಇರಲಿ, ಅದು ಮೂರೂ ಒಂದೇ ಮಗ್ಗಿಯಲ್ಲಿ ಇರಬೇಕು. ಅದು ನೀವು ಗಮನಿಸಿ, ಇಲ್ಲಾಂದ್ರೆ ಲೆಕ್ಕ ತಪ್ಪಾಗೋ ಸಾಧ್ಯತೆ ಇರ್ತದೆ. ಎರಡಾಯ್ತಾ, ಇವಾಗ ಮೂರು ಹಚ್ಚೋಣ, ಹೌದಲ್ಲ. ಮೂರು ಮೂರು ಒಂದಲೇ ಮೂರು, ಮೂರೈದಲೇ ಹದಿನೈದು, ಮೂರು ಮೂರಲೇ ಒಂಬತ್ತು. ನೆಕ್ಸ್ಟ್ ಇನ್ನೊಂದು ಟೈಮ್ ಮೂರು ಹಚ್ಚೋಣ. ಈಗ ಇದು ಹಾಗೆ ಬರ್ಕೊಳ್ಳಿ, ಮೂರು ಒಂದಲೇ ಮೂರು ನೋಡಿ. ನೆಕ್ಸ್ಟು ಐದು, ಐದು ಒಂದಲೇ. ಅರ್ಥ ಆಯ್ತಲ್ಲ. ಈಗ ಏನು ಮಾಡೋಣ, ಲಸ ಆರು ಮತ್ತು ಹದಿನೈದು ಮತ್ತು ಹದಿನೆಂಟರ ಲಸ ಎಷ್ಟಾಗುತ್ತೆ ನೋಡಿ. ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್. ಅಲ್ಲಿ ಬರೆದಿರ್ತಕ್ಕಂಥವುಗಳನ್ನು ನಾವು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿ. ಎರಡು ಮೂರಲೇ ಆರು, ಆರು ಮೂರಲೇ ಹದಿನೆಂಟು, ಹದಿನೆಂಟು ಐದಲೇ ಎಷ್ಟು, ತೊಂಬತ್ತಲ್ವಾ, ತೊಂಬತ್ತು. ಇದೇನೋ ಒಂದು ಕನಿಷ್ಠ ಸಂಖ್ಯೆ ಆಯಿತು ಈಗ, ಹೌದಾ. ನಮ್ಗೊಂದು ಕನಿಷ್ಠ ಸಂಖ್ಯೆ, ಒಂದು ಐಡಿಯಾ ಬಂತೀವ, ಕನಿಷ್ಠ ಸಂಖ್ಯೆ ಆಯಿತು. ಅವ್ರು ಏನು ಕೇಳಿದ್ದಾರೆ, ಯಾವ ಕನಿಷ್ಠ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಏನಾಗಬೇಕು, ಐದು ಉಳಿಬೇಕು ಅಂತ ಹೇಳಿದ್ದಾರೆ. ನೋಡಿ ಈಗ ಐದು ಉಳಿಬೇಕು ಅಂದರೆ ಇಲ್ಲಿ ಶೇಷವನ್ನು ನಾವೇನು ಮಾಡಬೇಕು, ಕೂಡಿಸ್ಕೋಬೇಕು ಇದಕ್ಕೆ, ತೊಂಬತ್ತೈದು ಆಗುತ್ತೆ, ಹೌದಾ. ಈ ತೊಂಬತ್ತೈದು ಅನ್ನುವಂಥ ಸಂಖ್ಯೆಯನ್ನು ಆರರಲ್ಲೇ ಭಾಗಿಸಬೇಕು, ಹದಿನೈದರಲ್ಲೇನೂ ಭಾಗಿಸ್ಬೇಕು, ಮತ್ತು ಹದಿನೆಂಟರಿಂದನೂ ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟು ಉಳಿಬೇಕು ಶೇಷ, ಐದು ಉಳಿಬೇಕು ನೋಡೋಣ, ಹೌದಾ ಉಳಿಯುತ್ತೆ. ಇವತ್ತು ಫಸ್ಟು ಈಗೇನು ಮಾಡೋಣ, ಆರರಿಂದ ಭಾಗಿಸೋಣ ತೊಂಬತ್ತೈದನ್ನು. ತೊಂಬತ್ತಂತ ನಮ್ಗೆ ಈಗ ಬಂದಿದೆ, ಅದನ್ನು ಶೇಷ ಐದು ಉಳಿಬೇಕಂದ್ರಲ್ಲ ಐದು ಕೂಡಿಸ್ಕೊಂಡು ಬಿಡೋದು, ಇಲ್ಲ ತೊಂಬತ್ತಂತ ಮಾಡಿದರೆ ನಿಮ್ಗೆ ಆವಾಗೂ ಐದು ಕೂಡಿಸ್ಕೋಬೇಕು ಅನ್ನುವಂಥದ್ದು ಗೊತ್ತಾಗ್ತದ. ಈಗ ನೋಡಿ, ಆರು ಒಂದಲೇ ಆರು, ಒಂಬತ್ತರಲ್ಲಿ ಆರು ಹೋದರೆ ಮೂರು, ಐದು ಜಕ್ಕೊಂಡ್ವಿ, ಆರು ಐದಲೇ ಮೂವತ್ತು, ಐದು ಉಳಿತು. ಉಳಿತಲ್ವಾ ವಿದ್ಯಾರ್ಥಿಗಳೇ, ಹಾಗಾದರೆ ಇದು ಕರೆಕ್ಟ್. ಆರರಿಂದ ಭಾಗಿಸಿದಾಗ ಯಾವ ಒಂದು ಕನಿಷ್ಠ ಸಂಖ್ಯೆ ಅದು, ತೊಂಬತ್ತೈದನ್ನು. ಆರರಿಂದ ಭಾಗಿಸಿದಾಗ ಐದು ಶೇಷ ಉಳಿತು, ಆದರೆ ಇವು ಎರಡಕ್ಕೂ ಅದು ಯೂಸ್ ಆಗಬೇಕಲ್ಲ. ಹದಿನೈದರಲ್ಲಿ ಏನು ಮಾಡೋಣ, ಇವಾಗ ಭಾಗಿಸೋಣ ತೊಂಬತ್ತೈದು. ಹದಿನೈದನ್ನು ಮಗ್ಗಿ ಓದಬೇಕು, ಹದಿನೈದು ಆರಲೇ ತೊಂಬತ್ತು, ಹೌದಲ್ಲ, ಐದು ಉಳಿತು. ಉಳಿತಲ್ಲ, ಓಕೆ, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟು ಹದಿನೆಂಟು, ಹದಿನೆಂಟು ಇಲ್ಲಿ ಕೂಡ ತೊಂಬತ್ತೈದನ್ನು ಬರಿಬೇಕು. ಹದಿನೆಂಟನ್ನು ಮಗ್ಗಿ ಓದಬೇಕು ನೀವು, ಎಷ್ಟಿರಲಾಗುತ್ತೆ ಹದಿನೆಂಟು ಇಲ್ಲಿ ಮಾಡಿದ್ವಲ್ಲ, ಎರಡು ಮೂರಲೆ ಆರು, ಆರು ಮೂರಲೆ ಹದಿನೆಂಟು, ಹದಿನೆಂಟು ಐದಲೆ ಅಂದರೆ ಐದಲೆ, ಹದಿನೆಂಟು ಐದಲೆ ತೊಂಬತ್ತು, ಐದು ಉಳಿತು ನೋಡಿ. ಈಗ ಬರಲಿಲ್ಲ ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು, ಐದೆಂಟಲೆ ಎಷ್ಟು ನಲವತ್ತು, ಐದು ಒಂದಲೆ ಐದನಕ್ಕ ಒಂಬತ್ತು, ಈ ರೀತಿಯಾಗಿ ಹದಿನೈದು ಆರಲೆ ಆರು ಐದಲೆ ಮೂವತ್ತು, ಆರು ಒಂದಲೆ ಆರು ಮೂರು ಒಂಬತ್ತು, ಓಕೆ ಇದು ಕೂಡ ಸರಿ ಇದೆ. ಹಾಗಾದರೆ ಆ ಒಂದು ಕನಿಷ್ಠ ಸಂಖ್ಯೆ ಯಾವುದು, ತೊಂಬತ್ತೈದು. ಅರ್ಥ ಆಯ್ತಲ್ಲ. ಈ ರೀತಿಯಾಗಿ ನಾವೇನು ಮಾಡಬೇಕು, ಲೆಕ್ಕವನ್ನು ಬಿಡಿಸ್ಬೇಕು. ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೀನಿ ವಿದ್ಯಾರ್ಥಿಗಳೇ. ಈಸಿ ಇದೆ, ಓನ್ಲಿ ಈ ಟಾಪಿಕಲ್ಲಿ ಎಲ್ ಸಿ ಎಂ ಮತ್ತು ಎಮ್ ಸಿ ಎನ್ನುವಂಥದ್ದು ಲಸ ಮತ್ತು ಮಸವನ್ನು ಏನು ಮಾಡಬೇಕು, ಕಂಡುಹಿಡಿಯುವಂಥ ಲೆಕ್ಕಗಳಿದ್ದಾವೆ. ಮಹತ್ತಮ ಇತ್ತಂದರೆ ಮಸ ಕಂಡುಹಿಡೀರಿ, ಕನಿಷ್ಠ ಇತ್ತಂದರೆ ಲಸ ಕಂಡುಹಿಡೀರಿ. ಇವುಗಳನ್ನು ಗಮನಿಸಿ ವರ್ಡ್ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಾದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು.